ಕರ್ನಾಟಕದ ಒಬ್ಬ ಹೆಮ್ಮೆಯ ಪುತ್ರನ ಕಳ್ಕೊಂಡಿದೆ. ಯಾಕೆಂದ್ರೆ ಇತ್ತೀಚೆಗೆ ನಿಮ್ಮ ಟಿವಿ ಅವರುಗಳು ಅವರು ಮಾಡಿದಂತ ಕೆಲಸಗಳನ್ನು ತೋರಿಸಿದಾಗ ನಮಗೆ ಗೊತ್ತಾಗ್ತು. ಅವರು ಸುಮಾರು ಸಾವಿರಾರು ಮಕ್ಕಳಿಗೆ ಅನಾಥಾಶ್ರಮದಲ್ಲಿ ಅವರಿಗೆ ಓದಿಸ್ತಾ ಇದ್ದಾರೆ, ವೃದ್ಧಾಶ್ರಮಗಳನ್ನ ಮಾಡಿದ್ದಾರೆ. ಇನ್ನೂ ಇದ್ದಿದ್ರೆ ಅವರು ಎಷ್ಟೋ ಈ ಒಂದು ನಾಡಿಗೆ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ರು. ನಿಜವಾಗ್ಲೂ ಈ ಒಂದು ಕರ್ನಾಟಕದ ನಾಡಿಗೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮದು ಸಣ್ಣ ನೋಡಿ, ನಮ್ಮದು ಹಾಸನ ಡಿಸ್ಟ್ರಿಕ್ಟು, ಅರಸೀಕೆರೆ ತಾಲೂಕು, ಅಗ್ಗುಂದ ಪೋಸ್ಟ್, ಆನೇನಹಳ್ಳಿ. ಆನೇನಹಳ್ಳಿಲಿ ಇರೋದು 25 ಮನೆ ಮಾತ್ರ. 25 ಮನೆಯಲ್ಲೂ ಸಹ 10 ಕರೆದು ಸಾಕಾಗಿ ಹೋಗ್ಬಿಟ್ಟಿದೆ. ಭಾರಿ ನೊಂದ್ಕೊಂಡಿದ್ದಾರೆ. ಪುನೀತ್ ಅಣ್ಣ, ನೀನು ಸತ್ತಿಲ್ಲ ನೋಡು, ನಮ್ಮ ಹೃದಯದಾಗಿದ್ದೀನಿ, ಇಲ್ಲಿ ನಿಂತಿದೆಯಾ ನಮ್ಮಲ್ಲಿ. ನೀನು ಏನು ಮಾಡಬೇಡ ಪಾಪ ರಾಗಣ್ಣ, ಅವ್ರಿಗೂ ಉತ್ತರ ಕಾಯಿಲೆ ಆದಂಗೆ ಆಗಿ ಅವರು ಇದಾಗ್ಬಿಟ್ಟಿದ್ದಾರೆ. ಧೈರ್ಯವಾಗಿರೋಣ ಪುನೀತ್ ಅಣ್ಣ, ಸತ್ತಿಲ್ಲ ನಮ್ಮ ಎಂದಿಗೂ ಸತ್ತಿಲ್ಲ, ನಾವು ತಿಳ್ಕೊಂಡಿಲ್ಲ. ಅವನು ನಮ್ಮ ಹೃದಯದಾಗಿದ್ದಾರೆ. ಇಲ್ಲಿರೋದು ಅವರು ಇಲ್ಲಿರೋದು ಅಣ್ಣ, ಬೇರೆ ತವೆಲ್ಲ. ಒಂದು 30 ಮನೆ ಒಂದು ಮಕ್ಕಳು ಸಹ ಇವತ್ತು ದುಃಖದಾಗಿದ್ದಾರೆ. ಆದರೆ ಈ ಥರ ಸಾವು ಬರಬಾರ್ದಾಯಿತು. ಎಲ್ಲ ದೇವ್ರಿಗೂ ಹೋಗಾರು, ತಿರುಪ್ತಿಗೆ ಹೋಗಾರು, ರಾಘವೇಂದ್ರ ಸ್ವಾಮಿಗೆ ಹೋಗಾರು, ಎಲ್ಲಿದೆ ದೇವರು 46 ವರ್ಷ ಕರ್ಕೋಬಾರ್ದಾಯಿತು. ಒಂದು ಒಂದು ಸ್ವಲ್ಪನೂ ದೇವರಿಗೆ ಕರುಣೆ ಇಲ್ದಂಗೆ ಆಗಿ ಹೋಗ್ಬಿಡ್ತು. ಇದು ಭಾಳ ನೋವು. ಎಲ್ಲಿದೆ ದೇವರು, ಮೆಟ್ಲತ್ತಿ ಹೋಗಾರು ಅಂತಾರೆ. ಹಾಂ, ಇವೆಲ್ಲ ನಾವು ನೋಡಿಲ್ಲ, ಕೇಳಿದ್ದೀವಿ. ಈಗ ನಾವು ನೋಡ್ತಿದ್ದೀವಿ ಮೆಟ್ಲತ್ತಿ ಹೋಗೋರು, ಆಯಾಮ ಈ ಆಯಾಮ ನೋಡಿ. ಎಲ್ಲ ನನಗೆ 50 ವರ್ಷ ಅಂಥದ್ದು, ಪುನೀತ್ ಅಣ್ಣಗೆ 46 ವರ್ಷ ಅಂದರೆ ಇದು ಎಂಥ ದುರ್ವಿಧಿ ಅನ್ನೋದು ದೇವ್ರಿಗೆ ಗೊತ್ತೋಣ. ಇದು ದೇವ್ರಿಗೆ, ಅವ್ರಿಗೆ ಆತ್ಮಶಾಂತಿ ಸಿಗಲಿ. ರಾಘಣ್ಣ ಶಿವಣ್ಣ ಎಲ್ಲ ಆತ್ಮಕ್ಕೆ ಸಂತೋಷವಾಗಿ ಇರೋಣ. ಹೋಗೋದು ಹೋಗ್ಬಿಟ್ಟೈತೆ ಘಟ್ಟ, ಮತ್ತೆ ಬರಲ್ಲ. ಅವರು ಸತ್ತಿಲ್ಲ, ಎಲ್ಲರೂ ಕರ್ನಾಟಕದ ಹೃದಯದಾಗ ಇಲ್ಲಿ ನಿಲ್ಲಿಸಿದ್ದೀವಿ. ಅವ್ರನ್ನ ಇಲ್ಲಿದ್ದಾರಣ್ಣ, ಅಷ್ಟೇ ನಾವು ಹೇಳ್ಬೇಕಾಗಿರೋದು ಅವ್ರಿಗೆ. ಯಾರು ಇದಲ್ಲ ಅಣ್ಣ.